हेलो फ्रेंड्स, वेलकम बैक टू माय चैनल। फ्रेंड्स, इवत्तिन वीडियो अल्ली नावु कटोरी ब्लौज हेंगे कट माडोदु अंत नोडोण। नानु ऑलरेडी मेन फैब्रिक नु लाइनिंग फैब्रिक नु ई रीति इट्कोंडु नीटागि अयन माडि रेडी माडिदिनि। ನಿಮಗೆ ರಿಂಕಲ್ಸ್ ಇದ್ದರೆ ಕಟ್ಟಿಂಗ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ, ನೀವು ಫಸ್ಟ್ ಈ ರೀತಿ ಅಯನ್ ಮಾಡ್ಕೊಳ್ಳಿ, ಅವಾಗ ನಿಮ್ಮ ಕಟ್ಟಿಂಗ್ ನೀಟಾಗಿ ಬರುತ್ತೆ. ನಾವು ಬೇಸಿಕ್ ಬ್ಲೌಸ್ ಹೆಂಗೆ ಕಟ್ ಮಾಡ್ತೀವೋ ಅದೇ ರೀತಿ ಬ್ಯಾಕ್ ಪಾರ್ಟ್ ನಾವು ಕಟ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟಲ್ಲಿ ನಿಮ್ಗೆ ಯಾವುದೇ ರೀತಿ ಚೇಂಜಸ್ ಬರಲ್ಲ. ನೋಡಿ, ಇಲ್ಲಿ ನಾವು ಸ್ವಲ್ಪ ಅನ್ಈವನ್ ಆಗಿದ್ರೆ ನೀಟಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಒಂದು ಲೈನ್ ಹಾಕೊಂಡ್ಬಿಡೋಣ. ಆ ಲೈನ್ ಹಾಕಿದ ತಕ್ಷಣ ನೋಡಿ, ಇಲ್ಲಿ ಅನ್ಈವನ್ ಆಗಿರೋದು ನಾವು ಇವಾಗ ಕಟ್ ಮಾಡಿಬಿಟ್ಟು ಇವಾಗ ನಾವು ಈ ಸ್ಕೇಲ್ ಅಷ್ಟು ಮಾರ್ಜಿನ್ ನಾವು ಕೊಟ್ಟರೆ ಸಾಕು. ಈ ಮಾರ್ಜಿನ್ ಬಂದ್ಬಿಟ್ಟು ನಮಗೆ ಸ್ಟಿಚಿಂಗ್ ಅಲವೆನ್ಸಸ್ಗೆ, ಮತ್ತು ಇಲ್ಲಿ ನಿಮಗೆ ಸ್ಟಿಫ್ ಆಗಿರುತ್ತೆ ಬ್ಯಾಕ್ ಪಾರ್ಟಲ್ಲಿ, ಅದಕ್ಕೆ ಈ ಅಲವೆನ್ಸ್ ಕೊಡಬೇಕು. ಇದಾದಮೇಲೆ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೋಬೇಕು. ಈ ಬ್ಲೌಸ್ ಬಂದ್ಬಿಟ್ಟು 16 inches ಇದೆ, ಫುಲ್ ಲೆಂತ್ 16 inches ಎಕ್ಸಾಕ್ಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ಪ್ಲಸ್ 1/2 inch ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಕೊಡ್ತೀವಲ್ಲ ಆ ಮಾರ್ಜಿನ್ ಇದು. ಇದಾದಮೇಲೆ ಶೋಲ್ಡರ್ ಮಾರ್ಕಿಂಗ್ ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ಗೆ 5.5 ತಗೊಳ್ಳೋಣ. ಶೋಲ್ಡರ್ ನೆಕ್ ವಿಡ್ತಿಗೂ ಸೇರಿ 5.5 ಇದೆ. ಈ 5.5 ಹಾಮ್ ಡೌನಿಂಗ್ ಬಂದ್ಬಿಟ್ಟು ನಾವು 6 inches ಕೊಡೋಣ. ಇಲ್ಲೂ ನಾವು ಅದೇ 5.5 ಮಾರ್ಕಿಂಗ್ ಮಾಡಿಕೊಂಡು ಇವಾಗ ಇಲ್ಲಿಂದ ಇಲ್ಲಿಗೆ 1/2 ಮೆಷರ್ಮೆಂಟ್ನ ತಗೋಬೇಕು. 1/2 ಮೆಷರ್ಮೆಂಟ್ ಇವ್ರಿಗೆ ಎಕ್ಸಾಕ್ಟ್ ಆಗಿ 11.5 ಬರುತ್ತೆ. ಇದು 46 ಚೆಸ್ಟ್ ರೌಂಡ್ ಬಂದ್ಬಿಟ್ಟು 46 ಇರೋವಂಥ ಬ್ಲೌಸ್ ಇದು, ತುಂಬ ದೊಡ್ಡ ಬ್ಲೌಸ್ ಇದು. 11.5 ಎಕ್ಸಾಕ್ಟ್ ಆಗಿ ಬರುತ್ತೆ ಅವ್ರಿಗೆ. 46 ನಾವು 4 ಡಿವೈಡ್ ಮಾಡಿದ್ರೆ ನಿಮಗೆ 11.5 ಸಿಗುತ್ತೆ. ಆ 11.5 ಮಾರ್ಕ್ ಮಾಡಿಬಿಟ್ಟು ಆದಮೇಲೆ ಇಲ್ಲಿಂದ ನಿಮಗೆ ಸ್ಟಿಚಿಂಗ್ ಅಲವೆನ್ಸ್ ಎಷ್ಟು ಬೇಕೋ ಅಷ್ಟು ಬಿಟ್ಕೋಬೋದು. ಇವಾಗ ನಾನು 1.5 ಅಷ್ಟು ಕೊಡ್ತಾ ಇದ್ದೀನಿ. ವೇಸ್ಟ್ ಮೆಷರ್ಮೆಂಟ್ ಬಂದ್ಬಿಟ್ಟು 9.5 ಬಂತು. ಆ ಎಕ್ಸಾಕ್ಟ್ 9.5 ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾವು ಡಾಟ್ ಹಿಡಿಯೋಕ್ಕೆ ಒಂದು 1/4 ಡಾಟ್ ಮಾರ್ಜಿನ್ ಬಿಟ್ಬಿಟ್ಟು ಸೇಮ್ ನಾವು ಮಾರ್ಕ್ ಮಾಡಿರುವಂಥ 1.5 inches ನಾವು ಲೈನ್ ಮಾಡ್ಕೋಬೇಕು. ಈ ಬಾಡಿ ಮೆಷರ್ಮೆಂಟ್ ಎಲ್ಲ ಆದ್ಮೇಲೆ ನಾವು ನೆಕ್ ಡೀಪ್ ಎಷ್ಟಕ್ಕೆ ಬೇಕು ಅಂತ ನೋಡ್ಕೋಬೇಕು. ಇಲ್ಲಿಂದ 4.5 inches ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ 2.5 inches ನೆಕ್ ವಿಡ್ತ್ಗೆ. ಅದೇ ರೀತಿ ನನಗೆ ಒಂದು ಸಬ್ಸ್ಕ್ರೈಬರ್ ಕೇಳಿದ್ರು, ನಮ್ಮ ಇಲ್ಲಿಂದ 2.5 inches ಇಟ್ಟರೆ ನಿಮಗೆ ತುಂಬ ಬ್ರಾಡ್ ಆಗಲ್ವಾ ಅಂತ. ಏನು ಬ್ರಾಡ್ ಆಗಲ್ಲ, ನಿಮಗೆ ಕರೆಕ್ಟಾಗಿರುತ್ತೆ. ಹಂಗೂ ನಿಮಗೆ ಬ್ರಾಡ್ ಅನಿಸಿದ್ರೆ 2.5 ಇಡೋದನ್ನ 2.25 ಮಾಡ್ಕೊಳ್ಳಿ. ಬಟ್ 2.5 ಇಡೋದ್ರಿಂದ ನಿಮಗೆ ಯಾವುದು ಬ್ರಾಡ್ನೆಸ್ ಅನಿಸಲ್ಲ. ನಿಮಗೆ ಇನ್ನ ಸ್ವಲ್ಪ ಬ್ರಾಡ್ ಆಗಬೇಕು ಅಂದರೆ ಇಲ್ಲಿಂದ 1/2 inches ಈ ರೀತಿ ನಾವು ಮಾರ್ಕ್ ಮಾಡಿಕೊಂಡು
ನೋಡಿ ಫ್ರೆಂಡ್ಸ್, ನಾವು ಮಾಡಿರೋ ಬ್ರಾಡ್ನೆಸ್ ಬಂದುಬಿಟ್ಟು ನಿಮಗೆ ಈ ರೀತಿ ಇಲ್ಲಿ ತನಕ ಯಾವುದೇ ಶೇಪ್ ತೊಗೊಂಡಿಲ್ಲ. ಇಲ್ಲಿಂದ ನಾವು ಬ್ರಾಡಾಗಿ ತೊಗೊಂಡು ಹೋಗಿದ್ದೀವಿ. ಈ ಬ್ಯಾಕ್ ಪಾರ್ಟ್ ನಾವು ನಾರ್ಮಲ್ ಕಟ್ ಮಾಡೋದು ಹೆಂಗೆ ಕಟ್ ಮಾಡ್ತೀವೋ ಅದೇ ರೀತಿ ಕಟ್ ಮಾಡಿದ್ದೀವಿ. ಇವಾಗ ಇದನ್ನು ಕಟ್ ಮಾಡಿ ತೆಗೆದ್ಬಿಟ್ಟು ನಾವು ಫ್ರಂಟ್ ಪಾರ್ಟ್ಗೆ ಹೋಗಬೇಕು. ಫ್ರಂಟ್ ಪಾರ್ಟಲ್ಲಿ ನಮಗೆ ಕಟೋರಿ ಬರುತ್ತೆ. ಕಟೋರಿ ಬ್ಲೌಸಲ್ಲಿ ಬೇರೆ ಏನೂ ಡಿಫ್ರೆನ್ಸ್ ಇರಲ್ಲ. ಬ್ಯಾಕ್ ಪಾರ್ಟ್ ಸ್ಲೀವ್ಸ್ ಎಲ್ಲ ಸೇಮ್ ಇರುತ್ತೆ, ಬರೀ ಫ್ರಂಟ್ ಒಂದು ಚೇಂಜಸ್ ಬರುತ್ತೆ. ಇವಾಗ ಇದನ್ನು ಕಟ್ ಮಾಡಿ ತೆಗೆದ್ಬಿಟ್ಟು ಫ್ರಂಟ್ ಕಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ನಾವು ಬ್ಯಾಕ್ ಪಾರ್ಟ್ನ ಕಟ್ ಮಾಡಿ ರೆಡಿ ಮಾಡಿದ್ದೀವಲ್ಲ, ಅದನ್ನು ಈ ರೀತಿ ಒಂದು ಪೇಪರ್ ಪ್ಯಾಟರ್ನ್ ಮೇಲೆ ನಾವು ಕಟ್ ಮಾಡ್ಕೋಬೇಕು. ಯಾವಾಗಲೂ ನೀವು ಪ್ರಿನ್ಸೆಸ್ ಕಟ್ ಅಥವಾ ಕಟೋರಿ ಬ್ಲೌಸ್ ಎಲ್ಲ ಉಳಿಯುವಾಗ ಫಸ್ಟ್ ಪೇಪರ್ ಪ್ಯಾಟರ್ನ್ ಕಟ್ ಮಾಡ್ಕೊಂಡು ಆದಮೇಲೆ ನೀವು ಮೈನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡಿದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಇವಾಗ ಈ ಬ್ಯಾಕ್ ಪಾರ್ಟ್ನ ಆ್ಯಸ್ ಇಟ್ ಈಸ್ ಇಟ್ಕೊಂಡು ನಾವು ಟ್ರೇಸ್ ಮಾಡಿಬಿಡ್ಬೇಕು. ಇವಾಗ ಬ್ಯಾಕ್ ಪಾರ್ಟ್ನ ನಾವು ಟ್ರೇಸ್ ಮಾಡಿ ರೆಡಿ ಆಗಿದೆ. ನಾವು ಫ್ರಂಟ್ ಪಾರ್ಟ್ಗೆ ಒಂದು 1/2 ಇಂಚ್ ನಾವು ಈ ರೀತಿ ಡೀಪಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ನಾವು ಶೇಪ್ ಕೊಡಲೇಬೇಕು. ಖಂಡಿತ ಈ ರೀತಿ ಶೇಪ್ ಕೊಡೋದಿಲ್ಲ, ನಿಮಗೆ ರಿಂಕಲ್ಸ್ ಬರಲ್ಲ. ನೀವು ಈ ರೀತಿ ಶೇಪ್ ಕಟ್ ಮಾಡಿಲ್ಲ ಅಂದರೆ ಖಂಡಿತ ನಿಮಗೆ ರಿಂಕಲ್ಸ್ ಬರುತ್ತೆ. ಅದಾದಮೇಲೆ ಇವ್ರಿಗೆ ಫ್ರಂಟ್ ನೆಕ್ ಡೀಪ್ ಬಂದುಬಿಟ್ಟು 7 ಇಂಚಸ್ ಬರ್ತಾ ಇದೆ. ಆ 7 ಇಂಚಸ್ಗೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಸೇಮ್ ಆ್ಯಸ್ ಇಟ್ ಈಸ್ ನಾವು ನೆಕ್ ವಿಡ್ತ್ ಬಂದುಬಿಟ್ಟು 2.5 ಕೊಟ್ಟಿದ್ವಲ್ಲ, 2.5ಗೆ ನಾವು ಜಾಯಿಂಟ್ ಮಾಡಿಬಿಡೋಣ. ಇವಾಗ ಫ್ರಂಟ್ ನೆಕ್ ಶೇಪ್ ಕೊಟ್ಬಿಟ್ಟಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎದೆ ಡೌನ್ ಎಷ್ಟಿದೆ ಅಂದರೆ ಇವ್ರಿಗೆ ಎಕ್ಸಾಕ್ಟ್ 13.5 ಬರ್ತಾ ಇದೆ. ಫ್ರೆಂಡ್ಸ್, ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಯಾರಿಗೂ 13.5 14ಗಿಂತ ಕೆಳಗಡೆ ಈ ಚೆಸ್ಟ್ ರೌಂಡ್ ಬರಲ್ಲ. ನಿಮಗೆ ನಾನು ಬ್ಲೌಸಲ್ಲಿ ತೋರಿಸ್ತೀನಿ, ಅರ್ಥ ಆಗತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಇವಾಗ ಬ್ಲೌಸ್ ತಗೊಂತೀವಲ್ಲ ನಾವು, ಇಲ್ಲಿ ಇಲ್ಲಿ ತಗೊಳ್ಳೋ ಅಂತ ಮೆಷರ್ಮೆಂಟ್ ಇರತ್ತಲ್ಲ, ಈ ಮೆಷರ್ಮೆಂಟ್ ಬಂದ್ಬಿಟ್ಟು 13.5 14 ಅಷ್ಟೇ ಬರುತ್ತೆ ಎಲ್ಲಾರ್ಗು. ದಪ್ಪ ಎಷ್ಟೇ ದಪ್ಪ ಇದ್ರೂ ಅಷ್ಟೇ ಬರುತ್ತೆ, ಅದಕ್ಕಿಂತ ಕೆಳಗಡೆ ಯಾರಿಗೂ ಬರಲ್ಲ. ಆ ರೀತಿ ಬಂದ್ರೆ ಅವರು ಸರಿಯಾಗಿ ಚೆಸ್ಟ್ ಬಂದ್ಬಿಟ್ಟು ಸಾಗಿ ಆಗಿದೆ, ಅವ್ರಿಗೆ ಫುಲ್ ಮಸಲ್ಸ್ ಎಲ್ಲ ಲೂಸ್ ಆಗ್ಬಿಟ್ಟು ಕೆಳಗಡೆಗೆ ಇದಾಗ್ಬಿಟ್ಟಿದೆ ಅಂತ ನೀವು ಅವ್ರಿಗೆ ಹೇಳ್ಬೇಕು. ಮೆಷರ್ಮೆಂಟ್ ತಗೊಳ್ಳೋವಾಗ ಮ್ಯಾಮ್ ಪ್ರಾಪರ್ ಆಗಿರುವಂತ ಬ್ರಾಸ್ ಹಾಕೊಳ್ಳಿ, ಮತ್ತೆ ಅಡ್ಜಸ್ಟ್ಮೆಂಟ್ ಇರತ್ತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸ್ವಲ್ಪ ಫಿಟ್ಟಿಂಗ್ ಕರೆಕ್ಟಾಗಿ ಹಾಕಿ ಅಂತ ಹೇಳಬೇಕು. ಆ ರೀತಿ ಇರೋವಾಗ ಬ್ಲೌಸ್ ನೀವು ಎಷ್ಟೇ ಹೊಲಿದ್ರು ಅವ್ರಿಗೆ ಫಿಟ್ಟಿಂಗ್ ಅನ್ಸಲ್ಲ, ಅವ್ರಿಗೆ ಹಂಗೆ ಹಾಕಿ ಅಭ್ಯಾಸ ಆಗ್ಬಿಟ್ಟಿರತ್ತೆ. ನೀವು ಬಂದುಬಿಟ್ಟು ನಿಮ್ಮ ಬ್ರಾನ ಅಡ್ಜಸ್ಟ್ ಮಾಡಿಬಿಟ್ಟು ಕರೆಕ್ಟಾಗಿ ಫಿಟ್ಟಿಂಗ್ಗೆ ಇಟ್ಕೊಂಡು ಆಮೇಲೆ ಬ್ಲೌಸ್ ಮೆಷರ್ಮೆಂಟ್ ತೊಗೋಬೇಕು. 13.5 14ಗಿಂತ ಯಾರಿಗೂ ಕೆಳಗಡೆ ಬರಲ್ಲ ಫ್ರೆಂಡ್ಸ್. ಈ ಬ್ರೆಸ್ಟ್ ಏನಂತೀವಿ ನಾವು, ಇಲ್ಲಿ ತನಕ ಮುಗಿಯುತ್ತೆ ನಮಗೆ ಆ ಪಾರ್ಟ್. ಅದು ಬಂದುಬಿಟ್ಟು ನೀವು ಕರೆಕ್ಟಾಗಿ ನೋಡಬೇಕು, ಮೆಷರ್ಮೆಂಟ್ಸ್ ತೊಗೊಳ್ಳೋವಾಗ ಐಡೆಂಟಿಫೈ ಮಾಡಬೇಕು.
ಇದು ಚೆಸ್ಟ್ ರೋಲ್ 46 ಇರೋರ್ದು ಅಂತ ನಿಮ್ಗೆ ಹೇಳಿದ್ದೆ. ಅಷ್ಟು ದಪ್ಪ ಇದ್ರೇನು ನಿಮಗೆ 14 ಇಂಚಸ್ ಲಾಸ್ಟ್ ಅಷ್ಟೇ ಬರುತ್ತೆ. ಇದು ರೆಡಿ ಬಂದುಬಿಟ್ಟು 13 ಇದೆ. ಇಲ್ಲೊಂದು 1/2 ಇಂಚ್ ಸ್ಟಿಚಿಂಗ್ ಅಲವೆನ್ಸಸ್ಗೆ ಮತ್ತು ಇಲ್ಲೊಂದು 1/2 ಇಂಚ್ ಹೋದರೆ ನಿಮಗೆ 14 ಬರುತ್ತೆ. ಇವಾಗ ಇಲ್ಲಿಗೆ 14 ಇಂಚಸ್ಗೆ ಮಾರ್ಕ್ ಮಾಡೋಣ. ಇಲ್ಲಿಂದ ಇಲ್ಲಿಗೆ 5.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಬಂದ್ಬಿಟ್ಟು 7 ಇಂಚಸ್ಗೆ ಮಾರ್ಕಿಂಗ್ ಬರುತ್ತೆ. ನಿಮಗೆ ನಾನು ಬ್ಲೌಸಲ್ಲಿ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗತ್ತೆ ಅನ್ಕೊಂತೀನಿ. ನಾನು ಡೀಟೇಲ್ಡಾಗಿ ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡಿರೋದು ಯೂಕ್ಸ್ ಪಟ್ಟಿ ಇದೆಯಲ್ಲ, ಈ ಮಾರ್ಕಿಂಗ್ನ ನಾನು ಮಾರ್ಕ್ ಮಾಡಿದ್ದೀನಿ. ಇವಾಗ ಬ್ಲೌಸಲ್ಲಿ ಎಕ್ಸಾಕ್ಟ್ ಅವ್ರಿಗೆ 4.5 ಬಂದಿದೆ. ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಯಾಕಂದರೆ 1/2 ಇಂಚ್ ನಮಗೆ ಸ್ಟಿಚಿಂಗ್ಗೆ, ಡಾಟ್ಗೆ, ನೆಕ್ಗೆಲ್ಲ ಹೋಗುತ್ತೆ ಇಲ್ಲ ಅಲವೆನ್ಸಸ್. ಹಂಗಾಗಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿ 5.5 ಮಾರ್ಕ್ ಮಾಡಿದ್ದೀನಿ. ಈ ಮಾರ್ಕಿಂಗ್ ಇದೆ ಅಲ್ಲ, ಅದನ್ನು ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಈ ಸ್ಲೀವ್ ಜಾಯಿಂಟಿಂದ ಇಲ್ಲಿ ತನಕ ಅವ್ರಿಗೆ ಎಕ್ಸಾಕ್ಟ್ ಇಲ್ಲಿಗೆ ಬರ್ತಾ ಇದೆ. ನಾನೊಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿ ಸ್ಟಿಚಿಂಗ್ ಅಲವೆನ್ಸಸ್ಗೆ, ಇಲ್ಲಿ ಸ್ಟಿಚಿಂಗ್ ಅಲವೆನ್ಸಸ್ಗೆ ನಮ್ಗೆ ಬೇಕಾಗತ್ತೆ. ಈ ಮಾರ್ಕಿಂಗ್ ಬಂದ್ಬಿಟ್ಟು ನಾವು ಸೆಂಟರ್ ಡಾಟ್ ಹಿಡಿತೀವಲ್ಲ, ಈ ಪೋರ್ಷನ್ ಮೆಜರ್ಮೆಂಟ್ ತೊಗೊಂಡಿರೋದು ಈ ಡಾಟ್. ನೋಡಿವಾಗ ಈ ಡಾಟ್ನು ಈ ಡಾಟ್ನ ಜಾಯಿಂಟ್ ಮಾಡಿಬಿಡೋಣ ಈ ರೀತಿ. ಇಲ್ಲಿಂದ 3 ಇಂಚಸ್ಗೆ, ಈ ಸೈಡಿಂದ 1.5, ಈ ಸೈಡಿಂದ 1.5ಗೆ ಮಾರ್ಕ್ ಮಾಡಿದ್ದೀವಿ. ದಪ್ಪ ಯಾವಾಗ ಜಾಸ್ತಿ ಆಗ್ತಾರೋ ಅವಾಗ ಈ ಡಾಟ್ ನಾವು ಸ್ವಲ್ಪ ಜಾಸ್ತಿ ಆಗಿ ತೊಗೋಬೇಕು. ಅವಾಗ ನಿಮಗೆ ಈ ಕಪ್ ಸೈಜ್ ಬಂದು ದೊಡ್ಡದಾಗಿರತ್ತೆ. ಮೀಡಿಯಂ ಸೈಜ್ ಇದ್ದರೆ ನಮ್ಗೆ 1 ಇಂಚಸ್ಸು ತೊಗೋಬೋದು ಈ ಡಾಟ್ ಹಿಡಿಯೋದು. ದಪ್ಪ ಇರೋವಾಗ ನಮಗೆ ಈ ಶೇಪ್ ನಾವು ಕರೆಕ್ಟಾಗಿ ಹಿಡಿದು ಬಂದರೆ ನಿಮಗೆ ಈ ಕಪ್ ಶೇಪ್ ದೊಡ್ಡದಾಗಿ ಬರುತ್ತೆ. ಇವಾಗ ಇದನ್ನು ಲೈನ್ ಹಾಕ್ಬಿಡೋಣ ನಾವು. ಇವಾಗ ಈ ರೀತಿ ಡಾಟ್ ಮಾರ್ಕ್ ಮಾಡಿದ ಆದಮೇಲೆ ನಿಮಗೆ ಕಟೋರಿಯಲ್ಲಿ ಈಗ ನಾವು ಈ ಮಾರ್ಕಿಂಗ್ಸ್ ಎಲ್ಲ ನಾವು ನಾರ್ಮಲ್ ಬ್ಲೌಸ್ಗೆ ಹೆಂಗೆ ಕಟ್ ಮಾಡ್ತೀವಿ ಅದೇ ರೀತಿ ಇದೆ. ನಿಮಗೆ ಯಾವುದೇ ರೀತಿ ಚೇಂಜಸ್ ಇಲ್ಲ. ನೋಡಿ ಫ್ರೆಂಡ್ಸ್, ಈ ಮಾರ್ಕಿಂಗ್ ನಿಮಗೆ ನಾನು ಸುಮಾರು ಸರಿ ತೋರಿಸಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಡೌಟ್ ಇದ್ದರೆ ಕೇಳಿ ಅಂತ ಹೇಳಿದ್ದೆ. ಸುಮಾರು ಜನ ನನಗೆ ಈ ಡಾಟಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ದೀರಾ, ಆ ಡಾಟ್ ಸಪ್ರೇಟಾಗಿ ಹೆಂಗೆ ಮಾರ್ಕ್ ಮಾಡೋದು ಅಂತ. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ, ಅದು ವೀಡಿಯೋದ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಹೋಗಿ ನೋಡಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಡೀಟೇಲ್ಡಾಗಿ ತೋರಿಸ್ತೀನಿ. ಇವಾಗ ಇಲ್ಲಿಂದ ನಾನು 2 ಇಂಚಸ್ಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಮತ್ತು ಈ ಹಾರ್ಮೋಲ್ ಕರ್ವ್ ಎಲ್ಲಿ ಮಾಡಿದೀವೋ ಆ ಜಾಗಕ್ಕೆ ಕರೆಕ್ಟಾಗಿ ಈ 1.5 ಇಂಚ್ಗೆ ಒಂದು ಮಾರ್ಕಿಂಗ್ ಮಾಡಿದ್ದೀನಿ. ಈ ಕಡೆಯಿಂದ 3 ನಾರ್ಮಲ್ ಸೈಜ್ ಬ್ಲೌಸ್ ಇದ್ದರೆ 3 ಇಂಚಸ್ ತೊಗೊತೀವಿ ನಾರ್ಮಲಾಗಿ. ಇವಾಗ ಇದು ದಪ್ಪ ಇರೋ ಬ್ಲೌಸ್ ಅನ್ನೋದ್ರಿಂದ ನಾವು ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು 3.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇನ್ನು ನಮಗೆ ಸ್ವಲ್ಪ ಬ್ರಾಡಾಗಿ ಬೇಕು, ಈ ಕಪ್ ಶೇಪ್ ಇನ್ನು ದೊಡ್ಡದಾಗ ಬೇಕು ಅಂದರೆ ಇನ್ನು ಒಂದು 1/2 ಇಂಚ್ ನೀವು ಈ ರೀತಿ ಬ್ರಾಡಾಗೂ ತೊಗೋಬೋದು, ನಿಮ್ಮ ಇಷ್ಟ ಅದು. ಇವಾಗ ನಾವು ಮಾಡಿರೋವಂಥ ಮಾರ್ಕಿಂಗ್ನ ಬಂದುಬಿಟ್ಟು ಈ ರೀತಿ ನಾವು ಜಾಯಿನ್ ಮಾಡ್ತಾ ಬರಬೇಕು. ಈ ಪೀಸ್ನ ನಾವು ಕಟ್ ಮಾಡಿ ತೆಗಿಬೇಕು, ಅಷ್ಟೇ ನಮಗೆ ಡಿಫ್ರೆನ್ಸ್ ಬರೋದು ನಾರ್ಮಲ್ ಬ್ಲೌಸ್ಗೂ ಕಟೋರಿ ಬ್ಲೌಸ್ಗೂ. ಇವಾಗ ಇದನ್ನು ನಾನು ನಿಮಗೆ ಡಾರ್ಕಾಗಿ ಮಾಡಿ ತೋರಿಸ್ತೀನಿ ನೋಡಿ. ಈ ಸ್ಕೇಲ್ ಇಲ್ಲ ಅಂದ್ರೂ ನೀವು ಮಾರ್ಕ್ ಮಾಡ್ಕೋಬೋದು, ಅದಕ್ಕೆ ನಾನು ಡಾಟ್ ಇಟ್ಟು ತೋರಿಸಿದ್ದೀನಿ. ಸುಮಾರು ಜನ ನನ್ನ ಹತ್ರ ಈ ಸ್ಕೇಲ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಈ ಸ್ಕೇಲ್ ಇಲ್ಲ ಅಂದ್ರೂ ನೀವು ಈ ರೀತಿ ಡಾಟ್ ಮಾರ್ಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೋದು.
ಇವಾಗ ನಾವು ಈ ಪೀಸ್ನ ಕಟ್ ಮಾಡಿ ತೆಗೆದ್ಬಿಡೋಣ. ನೋಡಿ, ಇಷ್ಟಕ್ಕೆ ನಮಗೆ ಬ್ಲೌಸ್ ಎಕ್ಸಾಕ್ಟ್ ಫಿನಿಷಿಂಗ್ ಇರೋದು ಇಷ್ಟಕ್ಕೆ. ಇದು ಎಕ್ಸ್ಟ್ರಾ ಇರೋದು, ನಾವು ಸ್ಟಿಚಿಂಗ್ ಮಾರ್ಜಿನ್ ಅಂತ ಕೊಟ್ಟಿದ್ವಲ್ಲ ಆ ಪೋರ್ಷನ್ ಇದು. ನಿಮಗೆ ಕಟೋರಿ ಬ್ಲೌಸ್ ಕಟ್ ಮಾಡೋವಾಗ ಈ ರೀತಿನೇ ಬರುತ್ತೆ. ಇವಾಗ ಇದನ್ನು ಕಟ್ ಮಾಡಿ ತೆಗೆದ್ಬಿಟ್ಟು ಫ್ಯಾಬ್ರಿಕ್ ಮೇಲೆ ಹೆಂಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ನಿಮಗೆ ಕಟ್ಟಿಂಗ್ ಮಾಡಿ ಮುಗಿದ್ಮೇಲೆ ಈ ಥರ ಇರುತ್ತೆ. ಇವಾಗ ನಾವು ಈ ಪಾರ್ಟ್ನ ಕಟ್ ಮಾಡಿ ಸಪ್ರೇಟಾಗಿ ತಗೋಬೇಕು. ನಿಮಗೆ ಕಟೋರಿ ಬ್ಲೌಸಲ್ಲಿ ಒಂದೇ ಡಾಟ್ ಬರುತ್ತೆ, ನಿಮಗೆ ಮೂರು ಡಾಟ್ಸ್ ಎಲ್ಲ ಬರಲ್ಲ ಕಟೋರಿ ಬ್ಲೌಸಲ್ಲಿ. ನೋಡಿ ಫ್ರೆಂಡ್ಸ್, ನಿಮಗೆ ಈ ರೀತಿ ಇರುತ್ತೆ. ಇವಾಗ ಇದನ್ನು ಫ್ಯಾಬ್ರಿಕ್ ಮೇಲೆ ಹಾಕಿ ನಾವು ಕಟ್ ಮಾಡಬೇಕು. ಹೆಂಗೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಈ ಪ್ಯಾಟರ್ನ್ ನೀವು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಯಾವಾಗ ನೀವು ಕಟೋರಿ ಬ್ಲೌಸ್ ಹೊಲಿಬೇಕಂದ್ರೂ ನಿಮ್ಮ ಮೆಷರ್ಮೆಂಟ್ ಕರೆಕ್ಟಾಗಿರೋದ್ರಿಂದ ಇದು ಆ್ಯಸ್ ಇಟ್ ಈಸ್ ಹಂಗೆ ಹಾಕಿ ಕಟ್ ಮಾಡ್ಕೋಬೋದು. ಈ ರೀತಿ ಒಂದು ಪ್ಯಾಟರ್ನ್ ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾವು ಕಟ್ ಮಾಡಿ ತೆಗೆದಿರೋಂಥ ಈ ಕಟೋರಿ ಪೀಸ್ನ ನಾವು ಯಾವಾಗಲೂ ಬಂದುಬಿಟ್ಟು ಈ ರೀತಿ ಕಟೋರಿ ಬ್ಲೌಸ್ಗೆಲ್ಲ ಕಟ್ ಮಾಡೋವಾಗ ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು ಈ ಪೀಸ್ನ. ಆವಾಗಲೇ ನಿಮಗೆ ಇದು ನೀಟಾಗಿ ಸ್ಟ್ರೆಚ್ ಆಗಿ ಕಪ್ ಶೇಪ್ ನೀಟಾಗಿ ಕೂರುತ್ತೆ ನಿಮಗೆ. ಅದಕ್ಕೆ ನಾವು ಕ್ರಾಸಲ್ಲಿ ಹಾಕ್ಕೋಬೇಕು. ನೋಡಿ, ಇವಾಗ ಇಲ್ಲಿ ಕ್ರಾಸ್ ಆಗಿದೆ, ನಿಮಗೆ ಕ್ರಾಸಲ್ಲಿ ಸ್ಟ್ರೆಚ್ ಇರುತ್ತೆ ಅಷ್ಟೇ. ಅದಕ್ಕೆ ನಾವು ಕ್ರಾಸಲ್ಲಿ ಹಾಕ್ತೀವಿ. ನೋಡಿ, ಈ ರೀತಿ ಸ್ಟ್ರೆಚ್ ಆಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ನಿಮಗೆ ಸ್ಟ್ರೈಟಲ್ಲಿ ಆ ರೀತಿ ಸ್ಟ್ರೆಚ್ ಬರಲ್ಲ. ನೋಡಿ, ನಿಮಗೆ ಯಾವುದೇ ರೀತಿ ಸ್ಟ್ರೆಚ್ ಬರ್ತಾ ಇಲ್ಲ. ಇಲ್ಲಿ ಕ್ರಾಸಲ್ಲಿ ಆದರೆ ನಮಗೆ ಸ್ಟ್ರೆಚ್ ಆಗುತ್ತೆ. ಅದಕ್ಕೆ ನಾವು ಈ ರೀತಿ ಕಟೋರಿ ಬ್ಲೌಸ್ಗೆ ಬಂದುಬಿಟ್ಟು ಈ ರೀತಿ ಕ್ರಾಸ್ ಆಗಿ ಹಾಕ್ಕೋಬೇಕು. ಇವಾಗ ನಾವು ಇದು ಕ್ರಾಸ್ ಆಗಿ ಇಟ್ಕೊಂಡು ಮಾರ್ಕಿಂಗ್ ಮಾಡಿಬಿಡೋಣ. ಇವಾಗ ಈ ಸೈಡ್ ಬಂದುಬಿಟ್ಟು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗತ್ತೆ. ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ನಾವು ಸ್ಟಿಚಿಂಗ್ ಮಾರ್ಜಿನ್ಗೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇಲ್ಲೆಲ್ಲ ನಮಗೆ ಯಾವುದು ಮಾರ್ಜಿನ್ ಬೇಕಾಗಿಲ್ಲ, ಎಕ್ಸಾಕ್ಟ್ ಮೆಷರ್ಮೆಂಟ್ ಏನಿದೆ ಅದು ಮಾರ್ಕ್ ಮಾಡಿದ್ದೀವಿ. ಈ ಜಾಗ ಮಾತ್ರ ನಮಗೆ ಒಂದು ಹಾಫ್ ಇಂಚ್ ನಮಗೆ ಜಾಯಿಂಟ್ ಮಾಡ್ತೀವಲ್ಲ ಅದಕ್ಕೆ ಮಾರ್ಜಿನ್ ಬೇಕಾಗತ್ತೆ ಒಂದು ಹಾಫ್ ಇಂಚ್. ಇವಾಗ ಅದು ನಾನು ಮಾರ್ಕ್ ಮಾಡಿಬಿಟ್ಟಿದ್ದೀನಿ. ಈ ಪೀಸಲ್ಲಿ ನಾವು ಸೆಂಟ್ರ್ ಮಾರ್ಕಿಂಗು ಮಾರ್ಕ್ ಮಾಡ್ಕೊಂಬಿಡೋಣ, ನಮ್ಗೆ ಈಸಿ ಆಗತ್ತೆ. ನೋಡಿ, ಈಗ ಈ ಡಾಟ್ ಮಾರ್ಕಿಂಗ್ನ ನಾವು ಜಾಯಿಂಟ್ ಮಾಡಿಬಿಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಕಟೋರಿ ಪೀಸ್ನ ನಾವು ಆ್ಯಸ್ ಇಟ್ ಈಸ್ ಹಂಗೆ ಇಟ್ಕೊಂಡು ಮಾರ್ಕಿಂಗ್ ಮಾಡಿ ತೆಗೆದ್ಬಿಟ್ಟಿದ್ದೀವಿ. ಇವಾಗ ಈ ಪೀಸ್ನ ನಾವು ಕಟ್ ಮಾಡಿ ತಗೋಬೇಕು. ಇದೇ ನಮಗೆ ಕಟೋರಿ ಪೀಸ್ ಇದು. ಇದನ್ನು ತೆಗೆದ್ಬಿಟ್ಟು ನಾವು ಫ್ರಂಟ್ ಪಾರ್ಟ್ ಹೆಂಗೆ ಕಟ್ ಮಾಡೋದು ಅಂತ ನೋಡೋಣ. ಇವಾಗ ಈ ಪೀಸ್ನೂ ಈ ಪೇಪರ್ ಪ್ಯಾಟರ್ನ್ ಇದೆಲ್ಲ, ಈ ಪೀಸ್ನ ನಾವು ಎಕ್ಸಾಕ್ಟ್ ಆಗಿ ಹಂಗೆ ಟ್ರೇಸ್ ಮಾಡ್ಕೋಬೇಕು.
ಅದೇ ರೀತಿ ನಾವು ಈ ಸೈಡ್ಸ್ ಎಲ್ಲ ಫುಲ್ ಟ್ರೇಸ್ ಮಾಡಿ ಆದಮೇಲೆ ಇಲ್ಲಿಂದ ಒಂದು 1/2 ಇಂಚ್ಗೆ ನಾವು ಎಕ್ಸ್ಟ್ರಾ ತಗೋಬೇಕು. ನನ್ನ ಜಾಯಿಂಟಿಂಗ್ ಬರುತ್ತೆ ಈ ಸೈಡಲ್ಲಿ, ಅದಕ್ಕೆ ಅಷ್ಟೇ ಫ್ರೆಂಡ್ಸ್. ಇವಾಗ ನಾವು ಈ ಪೀಸ್ನೂ ಕಟ್ ಮಾಡಿ ತೆಗೆದುಬಿಡ್ಬೇಕು. ಫ್ರೆಂಡ್ಸ್ ಇವತ್ತಿನ ವೀಡಿಯೋಲಿ ನಿಮಗೆ ಕಟೋರಿ ಬ್ಲೌಸ್ ಹೆಂಗೆ ಕಟ್ ಮಾಡೋದು ಅಂತ ಪೇಪರ್ ಕಟ್ಟಿಂಗಲ್ಲೂ ಮತ್ತು ಫ್ಯಾಬ್ರಿಕಲ್ಲೂ ನಾನು ತೋರಿಸಿದ್ದೀನಿ. ಆದಷ್ಟು ಬೇಗ ನಾನು ಈ ಸ್ಟಿಚಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವೀಡಿಯೋಲಿ ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ಖಂಡಿತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಬ್ಲೌಸ್ ನಮಗೆ ಫಿಟ್ ಆಗ್ತಾ ಇಲ್ಲ, ನಮಗೆ ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿದ್ರು ಫಿಟ್ಟಿಂಗ್ ಆಗ್ತಾ ಇಲ್ಲ ನಾನು ಅಂತ ಹೇಳ್ತಾರೆ ಸುಮಾರು ಜನ, ಆ ರೀತಿ ಇರೋರಿಗೆ ಈ ರೀತಿ ನೀವು ಕಟೋರಿ ಬ್ಲೌಸ್ ಸ್ಟಿಚ್ ಮಾಡ್ಕೋಬೋದು. ಈ ಕಟೋರಿ ಬ್ಲೌಸ್ ನಾವು ಕಟೋರಿನ ಕ್ರ್ಯಾಸ್ ಪೀಸಲ್ಲಿ ಹಾಕೋದ್ರಿಂದ ನಿಮಗೆ ಚೆಸ್ಟಲ್ಲಿ ಕಪ್ ಸೈಜ್ ನೀಟಾಗಿ ಕೂರುತ್ತೆ, ಕಪ್ ಶೇಪ್ ಬಂದುಬಿಟ್ಟು. ಬ್ರಾಸ್ ಹಾಕಿದ್ರೆ ನಮಗೆ ಯಾವ ರೀತಿ ಫಿಟ್ಟಿಂಗ್ ಸಿಗುತ್ತೆ ಆ ರೀತಿ ಫಿಟ್ಟಿಂಗ್ ಸಿಗುತ್ತೆ ನಿಮಗೆ ಈ ಕಟೋರಿ ಬ್ಲೌಸಸ್ಸಲ್ಲಿ. ಇವತ್ತು ನಾನು ತೋರಿಸಿರೋದು ಸಿಂಗಲ್ ಕಟೋರಿ ಬ್ಲೌಸ್, ಇದರಲ್ಲೇ ಡಬಲ್ ಕಟೋರಿ ಬ್ಲೌಸ್ ಇದೆ, ನಾನು ಫರ್ದರ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದು ತೋರಿಸ್ತೀನಿ ನಿಮಗೆ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಇದೇ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ಫರ್ದರ್ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮ್ಗೊಂದು ನೋಟಿಫಿಕೇಶನ್ ಸಿಗುತ್ತೆ. ನಿಮ್ಮನ್ನೆಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕಟ್ಟಿಂಗ್ ಅಥವಾ ಸ್ಟಿಚಿಂಗ್ ವೀಡಿಯೋಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.